ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಸೋಯಾಬಾತು. ಸೋಯಾಬಾತ್ ಮಾಡೋದು ತುಂಬ ಈಸಿ, ಚೆನ್ನಾಗಿರುತ್ತೆ. ಈ ಸೋಯಾ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಈ ಸೋಯಾಬಾತು ನೀವು ವಾರಕ್ಕೊಂದ್ಸಲ ಆದರೂ ಮಾಡಿ ಮಕ್ಕಳಿಗೆ, ಮನೆಯಲ್ಲಿ ಎಲ್ಲರೂ ತಿನ್ನಿ, ಮಕ್ಕಳಿಗೂ ಕೊಡಿ. ಈಗ ಈ ಸೋಯಾಬಾತ್ ಮಾಡೋದು ಹೇಗೆ, ಅದೆಲ್ಲ ಏನೇನು ಬೇಕು ನೋಡೋಣ, ಬನ್ನಿ. ನೋಡಿ, ಸೋಯನ್ನ ನಾನೊಂದು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸಿದ್ದೆ. ಈಗ ಅದನ್ನು ಚೆನ್ನಾಗಿ ಹಿಂಡಿ ಒಂದು ಬೌಲಲ್ಲಿ ತೊಗೊತಾ ಇದ್ದೀನಿ. ಈಗ ಅದಕ್ಕೆ 1 ಟೀ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ನಾನು ಗಟ್ಟಿ ಮೊಸರು ತೊಗೊತಾ ಇದ್ದೀನಿ, ನೀವು ನಾರ್ಮಲ್ ಮೊಸರು ತೊಗೋಬೋದು. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು 1 ಟೀ ಸ್ಪೂನ್ ಖಾರದ ಪೌಡ್ರು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸೈಡಲ್ಲಿ ಸ್ಟೌವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಈಗ ನಾನು ಅದಕ್ಕೆ 1-2 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ, ಮತ್ತು 4-5 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮಸಾಲ, ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಸೋಂಪು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಾಕ್ಬಿಡಿ. ಈಗ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು 1-2 ದೊಡ್ಡ ಸೈಜ್ದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅದಕ್ಕೆ 1 ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ದೊಡ್ಡವಾದರೆ 2 ಟೊಮೆಟೊ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣವಾದರೆ 1-3 ಟೊಮೆಟೊ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಈಗ ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಡುಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವು ಸೋಯಾ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಇವಾಗ ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡುಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. 1-5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅಕ್ಕಿ 1 ½ ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ನೀವು ಅಕ್ಕಿ 1 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ ನೀರು ಯೂಸ್ ಮಾಡ್ಕೊಳ್ಳಿ, ಆ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನಾನು ನೀರು ಫಸ್ಟೇ ಕಾಯಿಸಿಟ್ಕೊಂಡಿರ್ತೀನಿ ಬೇಗ ಆಗುತ್ತೆ ಅಂತ. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ಅಕ್ಕಿ ಹಾಕ್ಬೇಕಾಗುತ್ತೆ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮತ್ತು 1 ¼ ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ಕೊಂಡೆ. ನೋಡಿ, ಈಗ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಅಂತ ಹೇಳಿದೆ, 1/2 ಅವರ್ ಮುಂಚೆ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನೆನೆಸಿಟ್ಕೊಳ್ಳಿ, ಅನ್ನ ಚೆನ್ನಾಗಿ ಉದುರೋದ್ರಕ್ಕೆ ಬರುತ್ತೆ. ಈಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅದಕ್ಕೆ 1 ಲೆಮನ್ ಹಿಂಡ್ಕೊತಾ ಇದ್ದೀನಿ. 1 ಲೆಮನ್ ಫುಲ್ಲು ಅದ್ರ ರಸ ಹಿಂಡ್ಕೊಳ್ಳಿ. ನೋಡಿ, ಇವಾಗ 3/4% ಅನ್ನ ಬೆಂದಿದೆ. ಇವಾಗ ಸ್ವಲ್ಪ 1-15 ನಿಮಿಷ ದಮ್ ಬಿಡೋಣ. 10 ನಿಮಿಷ ಈ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ಥರ ಎಲ್ಲ 3/4% ಬೆಂದಿರುತ್ತೆ.
ಮತ್ತೆ ನಾವು ಒಂದು 15 ನಿಮಿಷ ದಮ್ ಬಿಟ್ಟರೆ ಸಾಕು. ನೋಡಿ ಈಗ 15 ನಿಮಿಷ ಆಗಿದೆ, ನೋಡ್ತಾ ಇದ್ದೀನಿ. ನೋಡಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ, ಉದುರು ಉದುರವಾಗಿ ಆಗಿದೆ. ನೋಡಿ ಅನ್ನ ಬೆಂದಿದೆಯಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ಅನ್ನ ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿ ಆಗಿದೆ. ಈ ಸೋಯಾಬತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲವಣ್ಣೆನೇ ಹಾಕಿ ಚೆನ್ನಲ್ ಬಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ತಿನ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ಇದು ಮೊಸರು ಬಜ್ಜಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಹಾಗೇನು ತಿನ್ಬೋದು. ಕೆಲವರು ಒಬ್ಬರು ತಿನ್ನಲ್ಲ, ಅದಕ್ಕೋಸ್ಕರ ಅವರು ಮೊಸರು ಬಜ್ಜಿ ಯೂಸ್ ಮಾಡ್ಕೋಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ.